ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆಯಾಗಿದೆ. ತೀರ್ಥಹಳ್ಳಿ ಹೊಸನಗರದಲ್ಲೂ ಕಡಿಮೆಯ ಪ್ರಮಾಣದಲ್ಲಿ ಮಳೆಯಾಗಿದೆ. ಹಾಗಾಗಿ ಜಿಲ್ಲೆಯ ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ತೀರಾ ಇಳಿಕೆಯಾಗಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ 7,000 ಕ್ಯುಸೆಕ್ ಒಳಹರಿವು ಇದ್ರೆ ಭದ್ರಾ ಜಲಾಶಯಕ್ಕೆ 3,500 ಕ್ಯುಸೆಕ್ ಒಳಹರಿವು ಇದೆ. ಇನ್ನೇನು ಭದ್ರಾ ಡ್ಯಾಂನಿಂದ ನೀರನ್ನ ನದಿಗೆ ಬಿಡ್ತಾರೆ ಅಂತ ಅಂದುಕೊಂಡಿದ್ರು. ಭದ್ರಾ ಭರ್ತಿಗೆ 3-4 ಅಡಿಯಷ್ಟು ನೀರು ಬೇಕಾಗಿದ್ದು ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಸದ್ಯ ನದಿಗೆ ನೀರು ಹರಿಸುವ ಯಾವುದೇ ಲಕ್ಷಣಗಳು ಇಲ್ಲ. ಇನ್ನು ತುಂಗಾ ಜಲಾಶಯಕ್ಕೆ ಮಾತ್ರ 8,000 ಕ್ಯುಸೆಕ್ ಒಳಹರಿವಿದೆ. ಅಷ್ಟೇ ಪ್ರಮಾಣದ ನೀರನ್ನ ಹೊರಗೆ ಬಿಡಲಾಗುತ್ತಿದೆ. ಇದು